ನನ್ನ ಎಂ ಬಿ ಹಿಸ್ಟ್ರಿ ಕ್ಲಾಸಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಅಧ್ಯಾಯ 7.3 ಆರ್ಥಿಕತೆ ಮತ್ತು ಶಿಕ್ಷಣದ ಮೇಲೆ ಬ್ರಿಟಿಷ್ ಆಡಳಿತದ ಪ್ರಭಾವ. ಈ ಅಧ್ಯಾಯದಲ್ಲಿ ಕಂಡುಬರುವ ಬಹು ಆಯ್ಕೆಯ ಪ್ರಶ್ನೆಗಳನ್ನು ನೋಡೋಣ, ಬನ್ನಿ. ಪ್ರಶ್ನೆ 1. ಶಾಶ್ವತ ಕಂದಾಯ ಪದ್ಧತಿಯನ್ನು ಜಾರಿಗೊಳಿಸಿದವರು. ಈ ಕೆಳಕಂಡ 4 ಆಪ್ಷನ್ಗಳಲ್ಲಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ. ಆಪ್ಷನ್ ಎ ರಾಬರ್ಟ್ ಕ್ಲೈವ್, ಆಪ್ಷನ್ ಬಿ ಲಾರ್ಡ್ ವೆಲ್ಲೆಸ್ಲಿ, ಆಪ್ಷನ್ ಸಿ ಲಾರ್ಡ್ ಕಾರ್ನ್ವಾಲಿಸ್, ಆಪ್ಷನ್ ಡಿ ಲಾರ್ಡ್ ಡಾಲ್ಹೌಸಿ. ಇದಕ್ಕೆ ಸರಿಯಾದ ಉತ್ತರ ಲಾರ್ಡ್ ಕಾರ್ನ್ವಾಲಿಸ್, ಶಾಶ್ವತ ಕಂದಾಯ ಪದ್ಧತಿಯನ್ನು ಜಾರಿಗೊಳಿಸಿರ್ತಕ್ಕಂಥ ವ್ಯಕ್ತಿ. ಪ್ರಶ್ನೆ 2. ಸೋರಿಕೆ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು. ಈ ಕೆಳಕಂಡ 4 ಆಪ್ಷನ್ಗಳಲ್ಲಿ ಸರಿಯಾದ ಒಂದು ಉತ್ತರವನ್ನು ಆಯ್ಕೆ ಮಾಡಿ. ಆಪ್ಷನ್ ಎ ದಾದಾಬಾಯಿ ನವರೋಜಿ, ಆಪ್ಷನ್ ಬಿ ಜವಾಹರ್ಲಾಲ್ ನೆಹರು, ಆಪ್ಷನ್ ಸಿ ಬಾಲ್ ಗಂಗಾಧರ್ ತಿಲಕ್, ಆಪ್ಷನ್ ಡಿ ಬಿಪಿನ್ ಚಂದ್ರ ಪಾಲ್. ಇದಕ್ಕೆ ಸರಿಯಾದ ಉತ್ತರ ದಾದಾಬಾಯಿ ನವರೋಜಿ ಅವರು. ಸೋರಿಕೆ ಸಿದ್ಧಾಂತವನ್ನು ಪ್ರತಿಪಾದಿಸಿದ ವ್ಯಕ್ತಿ. ಎಂ ಬಿ ಹಿಸ್ಟ್ರಿ ಕ್ಲಾಸಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಪ್ರಶ್ನೆ 3. ಭಾರತದಲ್ಲಿ ಇಂಗ್ಲಿಷ್ ಶಿಕ್ಷಣದ ಮಹಾಸನ್ನದು. ಈ ಕೆಳಕಂಡ 4 ಆಪ್ಷನ್ಗಳಲ್ಲಿ ಸರಿಯಾದ ಒಂದು ಉತ್ತರವನ್ನು ಆಯ್ಕೆ ಮಾಡಿ. ಆಪ್ಷನ್ ಎ ಮೆಕಾಲಿ ವರದಿ, ಆಪ್ಷನ್ ಬಿ ಫಜಲ್ ಅಲಿ ವರದಿ, ಆಪ್ಷನ್ ಸಿ ಜೆ ವಿ ಪಿ ವರದಿ, ಆಪ್ಷನ್ ಡಿ ಉಡ್ ವರದಿ. ವಿದ್ಯಾರ್ಥಿಗಳೇ, ಈ ಪ್ರಶ್ನೆಗೆ ಕಮೆಂಟ್ ಮೂಲಕ ನನಗೆ ಉತ್ತರವನ್ನು ತಿಳಿಸಿ ಎಂದು ಹೇಳುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಪ್ರಥಮ ಬಾರಿಗೆ ನೀವು ನನ್ನ ಎಂ ಬಿ ಹಿಸ್ಟ್ರಿ ಯೂಟ್ಯೂಬ್ ಕ್ಲಾಸಸ್ಸನ್ನು ವೀಕ್ಷಣೆ ಮಾಡುತ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಈ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಅಧ್ಯಾಯದೊಂದಿಗೆ ಬಹು ಆಯ್ಕೆಯ ಪ್ರಶ್ನೆಗಳನ್ನು ಗಮನಿಸೋಣ. ಅಲ್ಲಿಯವರೆಗೂ ಕಾಯ್ತಾ ಇರಿ. ಧನ್ಯವಾದಗಳು.